ನನ್ ದೇಹ ಈಗ ಆರೋಗ್ಯವಾಗಿದ್ದಿದ್ರೆ ಈಗ ನಾನು ನನ್ನ ಮನಸ್ಸಲ್ಲಿ ಏನು ಅನ್ಕೊಂಡಿದ್ನೋ ಅದೇ ರೀತಿನೇ ಕಣೆ ನಾನು ನಿನ್ನ ಸಾಯಿಸ್ತಿದ್ದೆ ನನಗೆ ವಾಸಿ ಆಗ್ಲಿ ಆಮೇಲೆ ಮಾಡ್ತೀನಿ ನಿನಗೆ ನನ್ನ ಕೈಯಾರೆ ನಾಗದೋಷ ಬಂದಿರೋರಿಗೆ ಗಿಡಮೂಲಿಕೆ ಕೊಡಬಹುದಾ ಅಣ್ಣ ಕೊಟ್ಬಿಡಮ್ಮ ಅದಕ್ಕೆ ತಾನೇ ಬಂದಿರೋದು ಗಿಡಮೂಲಿಕೆನ ಹೇಗೆ ಕೊಡಬೇಕು ಅಣ್ಣ ಆ ಮೂಲಿಕೆನ ರಸ ಬರೋ ಹಾಗೆ ಚೆನ್ನಾಗಿ ಹಿಸ್ಕಿ ಆ ರಸನ ಅವರ ಹಣೆ ಕೈ ಕಾಲು ಮೈ ಪೂರ್ತಿಯಾಗಿ ಎಲ್ಲ ಕಡೆ ಹಚ್ಚಿಬಿಡಬೇಕಮ್ಮ ಸರಿ ಅಣ್ಣ ಸರಸ್ವತಿ ಜೊತೆಗೆ ಇದೆಲ್ಲ ನೋಡ್ಕೊಮ್ಮ ಸರಿ ಬನ್ನಿ ಏನು ಯೋಚನೆ ಮಾಡಬೇಡಿ ಎಲ್ಲ ಸರಿ ಹೋಗುತ್ತೆ ಶಕ್ತಿ ಅವರನ್ನ ಬೆಡ್ ಮೇಲೆ ಮಲಗಿಸ್ತೀವಿ ಈ ಮೂಲಿಕೆ ರಸನ ದೇಹ ಕಚ್ಚಿಬಿಡು ಸರಿ ಅಮ್ಮ ಬಾ ಅಮ್ಮ ಇದ್ದಳಮ್ಮ ನಿಧಾನಕ್ಕೆ ಶಕ್ತಿ ಬಾ ನಾಗಸಂದ್ರ ದೇವಸ್ಥಾನದಿಂದ ಇದನ್ನ ತಗೊಂಡ್ ಬಂದಿದ್ದೀನಿ ಖಂಡಿತ ಇದು ನಿಮ್ ಮೈಯಲ್ಲಿರೋ ಹಾವಿನ ಪೊರೆನ ಆ ನಾಗದೇವತೆ ಸರಿ ಮಾಡ್ತಾಳೆ ಅದಾದ್ಮೇಲೆ ನಿಮ್ಗೆ ಯಾವ ತೊಂದ್ರೇನೂ ಇರಲ್ಲ ಕೈ ತೋರಿಸಿ ಅಮ್ಮ ಅಮ್ಮ ಇಷ್ಟು ವರ್ಷದಿಂದ ನಾನು ಯಾವ ಸುದ್ದಿಗೋಸ್ಕರ ಕಾಯ್ತಾ ಇದ್ನೋ ಆ ಸುದ್ದಿನ ತಗೊಂಡು ಬಂದು ನನ್ನ ಮುಖದಲ್ಲಿ ಸಂತೋಷ ಬರ್ಸಿದ್ಯ ನಿನ್ನ ಕೈ ಎತ್ತಿ ಮುಗಿಯೋ ಅನ್ನಿಸ್ತಿದ್ಯ ಅಮ್ಮ ಏನಮ್ಮ ನೀವು ನನಗ್ ನೀವು ಲಕ್ಷ್ಮಿ ಸಾಕಮ್ಮ ಆ ಹುಡುಗಿ ಸುಸ್ತಾಗಿದ್ದಾಳೆ ಸ್ವಲ್ಪ ರೆಸ್ಟ್ ತಗೊಳ್ಳಿ ಮಿಕ್ಕಿದ್ದ ಆಮೇಲೆ ವಿಚಾರಿಸೋಣ ಸರಿ ಅಣ್ಣ ನೀ ಹೋಗಮ್ಮ ನೀನ್ ಹೋಗಿ ಸ್ನಾನ ಮಾಡಿ ರೆಸ್ಟ್ ಮಾಡು ನಾನು ಆಮೇಲೆ ಬಂದು ನೋಡ್ತೀನಿ ಅಮ್ಮ ನಿಮ್ ಹತ್ರ ಒಂದ್ ವಿಷಯ ಹೇಳೋದ್ ಮರ್ತೋದೆ ನೀವ್ ಹೇಳ್ದಾಗೆ ಶಕ್ತಿ ಅದೇ ಅಕ್ಕ ನಿಂಗೆ ಸ್ನಾನ ಮಾಡಿ ರೆಸ್ಟ್ ಮಾಡು ಅಂದ್ರಲ್ಲ ಮತ್ ಯಾಕೆ ಇನ್ನು ಮಾತಾಡ್ತಾನೆ ಇದ್ಯಾ ಇಲ್ಲ ಅದ್ ಏನಂದ್ರೆ ಏನು ಹೇಳ್ಬೇಡ ಮೊದ್ಲು ಅಕ್ಕ ಹೇಳದನ್ ಮಾಡು ಏನೇ ಇದ್ರೂ ಆಮೇಲೆ ಮಾತಾಡ್ಕೊಳ್ಳೋಣ ಹೋಗು ಅವಳು ಏನ್ ಹೇಳಕ್ ಬರ್ತಿದ್ದಾಳೆ ಅಮ್ಮ ಅಮ್ಮ ನೋಡು ಏನ್ರಿ ಇದನ್ ತೆಗಿಯಕ್ ಇಷ್ಟೊಂದು ಕಷ್ಟ ಪಡ್ತಿದ್ದೀರಾ ಇಲ್ಲಿ ಕೊಡಿ ನಾನು ತೆಗಿತೀನಿ ನನ್ನ ಕೈಲೇ ತೆಗಿಯಕ್ ಆಗ್ತಾ ಇಲ್ಲ ನಿನ್ ಕೈಲಿ ತೆಗಿಯಕ್ ಆಗತ್ತಾ ಏಯ್ ಏಯ್ ಮುಟ್ಟಾಳ ನಿನ್ ಕೈಲಿ ತೆಗಿಯೋಕ್ ಆಗ್ತಿಲ್ಲ ತಾನೆ ಆ ಯಮ್ಮನ ಕೈಲಿ ಕೊಡು ಅವ್ರಾದ್ರು ತೆಗಿಲಿ ಲೇಯ್ ಲೇಯ್ ಕೊಟ್ಟು ಸಾಯೋ ಆ ಯಮ್ಮ ತೆಗೆಯೋದ್ರಿಂದ ನನಗೆ ಬಿಡುಗಡೆ ಸಿಗತ್ತಾ ನೋಡೋಣ ಇಲ್ಲಿ ಕೊಡಿ ನಾನು ತೆಗಿತೀನಿ
ಅಮ್ಮ ಸರಿಯಾಗಿ ಪ್ರೆಸ್ ಮಾಡಿ ತೆಗಿಯಮ್ಮ. ತೆಗಿಯಕ್ಕಾಗ್ತಿಲ್ಲರಿ. ನೀನ್ ದೊಡ್ಡ ಶಕ್ತಿಶಾಲಿ ಅಲ್ವಾ, ತೆಗಿ. ನನ್ ಕೈಯಲ್ಲಿ ತೆಗಿಯಕ್ಕೆ ಅಷ್ಟೊಂದ್ ಕಷ್ಟ ಆಗ್ತಿದ್ಯಾ? ಕೊಡಮ್ಮ, ನಾನೇ ತೆಗಿತೀನಿ. ಹುಡುಗಿ, ತೆಗಿಯೋಕ್ ಆಗಲ್ಲ ಅಂತ ಹೇಳಿ ಪ್ರಯತ್ನ ಕೈ ಬಿಡ್ಬೇಡ. ತಗಿ ತಗಿ, ಬೇಗ ತಗಿ. ನನ್ ಕೈಲೂ ಆಗ್ತಿಲ್ಲ, ತುಂಬಾ ಕಷ್ಟ ಆಗ್ತಿದೆ. ಏನ್ ಜನ್ಮ ನಿಮ್ದು, ಇದನ್ ತೆಗಿಯೋಕ್ ಆಗದೆ ಯಾಕ್ ನೀವು ಇನ್ನು ಭೂಮಿ ಮೇಲೆ ಬದುಕಿದ್ದೀರಾ? ತಗಿ. ಏನು ಹಾಲೇನಾದ್ರೂ ಬೇಕಾ ಅಂತ ಕೇಳ್ಕೊಂಡು ಹೋಗಕ್ ಬಂದೆ. ಅದೆಲ್ಲ ಏನು ಬೇಡ, ಸುಮ್ನೆ ಹೋಗು. ಹಾ ಶಕ್ತಿ, ಒಂದ್ ನಿಮಿಷ. ಏ ಮೇಘ ಮಾ, ಯಾಕೆ ಈ ರೀತಿ ಶಕ್ತಿ ಮೇಲೆ ರೇಗಾಡ್ತಾನೆ ಇರ್ತೀಯ? ಒಳ್ಳೆ ಹುಡುಗಿ ಕಣೆ ಇವಳು. ಇವತ್ ಕಾಡೊಳಗಡೆ ಹೋಗಿ ಸಂತರ್ ನೋಡ್ಕೊಂಡು ಬಂದು ಅಕ್ಕನಿಗೆ ಎಷ್ಟು ಖುಷಿಯಾಗುವಂತ ವಿಷಯ ಹೇಳಿದಾಳೆ. ನಿನ್ ಕೈಲಿ ಶಕ್ತಿನ ಹೊಗಳಕ್ಕಾಗದೆ ಇದ್ರು ಕೋಪ ಮಾಡ್ಕೊಳ್ದೆ ಇರ್ಬೋದಲ್ಲ. ಅಲ್ವೇನಮ್ಮ, ಇಲ್ಲಿ ನೋಡು ಶಕ್ತಿ, ಇವಳ ಮಾತು ಕೋಪ ಮಾಡ್ಕೊಂಡಂಗೆ ಇರುತ್ತೆ. ಇದನ್ನೆಲ್ಲ ನೀನ್ ತಪ್ಪಾಗಿ ತಿಳ್ಕೊಬೇಡ ಶಕ್ತಿ. ಅಯ್ಯೋ, ನಾನ್ ಯಾವ್ದನ್ನು ತಪ್ಪಾಗಿ ತಿಳ್ಕೊಳ್ಳಿಲ್ಲ ಅಮ್ಮ, ಮೇಘಮ್ಮ ಒಳ್ಳೆಯವರು ಅಂತ ನನಗೆ ಗೊತ್ತು. ಇಲ್ನೋಡಿ ಶಕ್ತಿ, ಲಕ್ಷ್ಮಿ ಅಮ್ಮನವರು ನಿನ್ನ ಮೇಲೆ ತುಂಬಾ ನಂಬಿಕೆ ಇಟ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ. ಅವ್ರು ಯಾವಾಗ್ಲೂ ನಿನ್ನ ಮೇಲೆ ಕೋಪ ಮಾಡ್ಕೊಳ್ದೆ ಇರೋ ತರ ನೀನ್ ನಡ್ಕೋಬೇಕು, ಸರಿನಾ? ಸರಿ ಅಣ್ಣ. ಅದೇ ತರ ನಾವ್ ಹೇಳಿದ ಕೆಲ್ಸನು ನೀನ್ ಮಾಡ್ಕೊಡ್ಬೇಕಾಗತ್ತೆ. ಅದೇ ತುಂಬಾ ಮುಖ್ಯ, ಅರ್ಥ ಆಯ್ತಾ? ನೀವ್ ಯಾವಾಗ ಏನ್ ಕೆಲ್ಸ ಹೇಳಿದ್ರು ನಾನ್ ಖಂಡಿತ ಮಾಡ್ತೀನಣ್ಣ. ಎಲ್ಲಿ ಕೊಡಮ್ಮ ಇಲ್ಲಿ. ಈಗ ನಾನ್ ನಿಂಗೊಂದ್ ಕೆಲ್ಸ ಕೊಡ, ಈ ಆಟಿಕೆ ಮುಚ್ಚಲನ ನೀನೇ ತೆಗಿಬೇಕು. ನಾ ಮೂರ್ ಜನ ತೆಗಿಯಕ್ ತುಂಬಾ ಪ್ರಯತ್ನ ಪಟ್ವಿ, ಆದ್ರೆ ಆಗ್ಲಿಲ್ಲಮ್ಮ. ಇವತ್ ರಾತ್ರಿ ನೀನ್ ನಿದ್ದೆ ಮಾಡ್ತೀಯೋ ಮಾಡಲ್ವೋ, ಈ ಆಟಿಕೆ ಮುಚ್ಚಳನ ತೆಗೆದು ಬೆಳಗ್ಗೆ ಇದನ್ನ ನನ್ನ ಕೈ ಕೊಡ್ತೀಯ, ಸರಿನಾ? ಶಕ್ತಿ, ನೀನಾದ್ರೂ ತಗೊಂಡು ಬಿಚ್ಚು. ತಗಿ ಶಕ್ತಿ, ತಗಿ, ಬೇಗ ತಗಿ ಶಕ್ತಿ. ಯಾಕ್ ನಿಲ್ಸಿದ್ರಿ ಇದಕ್ಕೂ ಮುಂದೆ ಸುತ್ತಾಡೋಕೆ? ಈ ಊರಲ್ಲಿ ಬೇರೆ ಯಾವ ದಾರಿನೂ ಇಲ್ಲ ಶಾರದಾ. ಏನಕ್ಕಾಯ್ತು, ಶಕ್ತಿನ ಹುಡುಕ್ತಿದ್ದೀರಾ? ಇಲ್ಲ, ವೈನ್ ಶಾಪ್ ಹುಡುಕ್ತಿದ್ದೀನಿ. ವೈನ್ ಶಾಪ್ ಹುಡುಕ್ತಿದ್ದೀಯಾ? ಏನಕ್ಕ ಹೇಳ್ತಿದ್ದೀರಾ, ವೈನ್ ಶಾಪ್ ಹುಡುಕ್ತಿದ್ದೀರಾ, ಯಾಕೆ? ಒಂದ್ ಕಾರಣ ಇದೆ. ಏನಂತ ಕ್ಲಿಯರ್ ಆಗಿ ಹೇಳು ಶಾರದಾ. ನಿಮ್ಮಿಬ್ರಿಗೂ ಎಲ್ಲ ಬಿಡ್ಸ್ ಹೇಳ್ಬೇಕು. ಈ ಊರಲ್ಲಿ ಯಾವನಾದ್ರೂ ಒಬ್ಬ ಕುಡುಕ ಇದ್ದೇ ಇರ್ತಾನೆ, ಅವನ ಹತ್ರನೇ ಈ ಊರಿನ ಬಗ್ಗೆ ತುಂಬಾ ವಿಷಯಗಳನ್ನ ಕೇಳಿ ತಿಳ್ಕೊಳಕ್ ಸಾಧ್ಯ. ಅದಕ್ಕೆ ಹುಡುಕ್ತಾ ಇದ್ದೀನಿ. ಇದನ್ನ ಅಲ್ಲೇ ಹೇಳಿದ್ರೆ ನಾನೇ ಕರ್ಕೊಂಡು ಹೋಗ್ತಿದ್ದೆ ತಾನೆ. ಏನ್ ವಿಷಯ? ಈ ಊರಲ್ಲಿ ಅಂತವ್ರು ಇಲ್ವೇ ಇಲ್ಲ. ಇದು ಸಿದ್ರು ನಡೆದಾಡೋ ಊರಲ್ವಾ? ಇಲ್ಲಿ ಸರಾಯಿ ಅಂಗಡಿ ಎಲ್ಲಿರುತ್ತೆ? ಈ ಊರಲ್ಲಿ ಎಲ್ಲೇ ಹುಡುಕಿರು ಒಬ್ಬ ಕುಡುಕನೂ ಸಿಗಲ್ಲ. ಏಯ್, ಹೋಗು ಅಂತಿದ್ದೀನಿ ತಾನೆ, ಹೋಗಮ್ಮ. ಅಲ್ಲಿ ದೂರದಲ್ಲಿ ಒಬ್ಬ ಕಿರ್ಚಾಡ್ತಿದ್ದಾನಲ್ಲ, ಅವನ ಹತ್ರ ಹೋಗಿ. ಹೋಗ್ಬೇಡಿ, ಯಾರು ಹೋಗ್ಬೇಡಿ ದೇವಸ್ಥಾನದೊಳಗೆ, ಯಾರು ಹೋಗ್ಬೇಡಿ, ಅಲ್ಲಿ ದೇವ್ರಿಲ್ಲ. ಹೋಗ್ಬೇಡಿ, ಇಲ್ಲಿ ದೇವ್ರಿಲ್ಲ, ಬರೀ ಕಲ್ಲಿರೋದು. ಈ ದೇವ್ರನ್ನ ಪೂಜೆ ಮಾಡೋದ್ರಿಂದ ಯಾವ ಪ್ರಯೋಜನ ಇಲ್ಲ, ಯಾರು ದೇವಸ್ಥಾನಕ್ಕೆ ಬರ್ಬೇಡಿ. ಹಾಗಾದ್ರೆ ಅದೇನು, ದೇವ್ರ ಆಟನ ಇಲ್ಲ ಮತ್ತಿನ ಆಟನ? ಇಲ್ಲಮ್ಮ, ಕೆಲವ್ರು ಪಕ್ಕದ ಊರಿಂದ ಕಳತನ ತಗೊಂಡು ಬಂದು ಕುಡಿಬಹುದಲ್ಲ. ದೇವಸ್ಥಾನಕ್ಕೆ ಬರ್ಲೇಬೇಡಿ, ಹೋಗಿ ಅವನ್ನ ಕರ್ಕೊಂಡು ಬನ್ನಿ, ಹೋಗಿ. ಹ್ಮ್, ಸರಿ ಶಾರದಾ. ನಾನು ಹೇಳೋದು ಕೇಳಿ, ಈ ದೇವಸ್ಥಾನಕ್ಕೆ ಯಾರು ಬರಬೇಡಿ, ಹೋಗಿ, ಯಾರು ಬರಬೇಡಿ. ಇಲ್ಲಯ್ಯ, ನಾನಿಲ್ಲಿ ಹೇಳ್ತಿದ್ದೀನಿ, ನಿನ್ ಪಾಡಿಗೆ ನೀನು ಹೋಗ್ತಿದೀಯ, ನಿನ್ ದೇವ್ರಿಗೆ ಕೈ ಮುಗಿಬಾರದು, ಹೋಗು ಹೋಗು. ಅಯ್ಯ, ನಾನು ದೇವ್ರು ನೋಡಕ್ ಬರ್ಲಿಲ್ಲ, ನಿಮ್ಮನ್ನ ನೋಡಕ್ ಬಂದಿದ್ದು. ನನ್ನ ನೋಡಕ? ಹಾ, ನಾನು ಅಷ್ಟು ದೊಡ್ಡ VIP ನ, ಯಾಕೆ ನಾನು ನೋಡ್ಬೇಕು? ಸ್ವಲ್ಪ ನನ್ನ ಜೊತೆ ಬರ್ತೀರಾ? ಎಣ್ಣೆ ಇಟ್ಕೊಂಡಿದ್ಯಾ? ಕೇಸ್ ಪೂರ್ತಿ ಇದೆ ಮನೇಲಿ, ಬರ್ತೀರಾ? ಕಾರಲ್ಲಿ ಹೋಗೋಣ. ಸರಿ ಸರಿ, ಬನ್ನಿ. ಎಣ್ಣೆ ಇಟ್ಟಿದ್ಯಲ್ಲ, ಬರ್ತೀನಿ ಬರ್ತೀನಿ. ಹಾ, ಹೋಗೋಣ ಹೋಗೋಣ ಹೋಗೋಣ. ಹಾ, ಬನ್ನಿ ಬನ್ನಿ, ಬೇಗ ಬನ್ನಿ, ಮುಂದೆ ಕೂತ್ಕೊಳ್ಳಿ. ನಾನು ಮುಂದೆನೆ ಕೂತ್ಕೊಳ್ತೀನಿ, ಬೇಗ ಓಡ್ಸಪ್ಪ, ಈಗಲೇ ಕುಡಿಬೇಕು ನಾನು. ನಡಿಯಪ್ಪ ಬೇಗ.